ನರಸಿಂಹಮೂರ್ತಿ ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ ಆಗಿರೋದ್ರಿಂದ ಮತದಾರರನ್ನ ಸೆಳೆಯುವಂತಹ ಕೊನೆ ಪ್ರಯತ್ನ ಬಹಳ ಅಬ್ಬರದಿಂದ ನಡೀತಾ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಬೈಕ್ ರ್ಯಾಲಿ, ಮತ್ತೊಂದು ಕಡೆ ಬಿಜೆಪಿಯ ರೋಡ್ ಶೋ. ಯಾವ ರೀತಿ ಇದೆ ಪ್ರಚಾರದ ಅಬ್ಬರ? ಹೌದು ಶ್ವೇತಾ, ಈಗಾಗಲೇ ಹೇಳಿದಂತೆ ಬಳ್ಳಾರಿ ಚುನಾವಣಾ ಕಣ ಕೊನೆ ಹಂತದವರೆಗೂ ಕೂಡ ಇನ್ನೂ ರಂಗ್ ಏರ್ತಾನೆ ಇದೆ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದ್ರೆ ಇದಕ್ಕೆ ಪ್ರಮುಖವಾದ ಕಾರಣ ಇದ್ದದ್ದು, ಇಲ್ಲಿ ಉಗ್ರಪ್ಪ ವರ್ಸಸ್ ದೇವೇಂದ್ರಪ್ಪ ಅನ್ನೋದಕ್ಕಿಂತ ಶ್ರೀರಾಮುಲು ವರ್ಸಸ್ ಡಿ ಕೆ ಶಿವಕುಮಾರ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 2018 ಉಪಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಶ್ರೀರಾಮುಲು ಅವ್ರನ್ನೇ ನೇರವಾಗಿ ಸೋಲಿಸಿದ್ದೇನೆ ಅನ್ನೋಂತ ಮಾತನ್ನ ಹೇಳಿದ್ರು. ಅಂದ್ರೆ ನೇರ ಹಣಾಹಣಿ ಇರ್ತಕ್ಕಂಥದ್ದು. ಇಲ್ಲಿ ಅಭ್ಯರ್ಥಿಗಳು ಒಂದು ಹಂತದಲ್ಲಿ ಏನು ಅಭ್ಯರ್ಥಿಗಳು ಕೇವಲ ಹೆಸರಿಗೆ ಮಾತ್ರ ಅಭ್ಯರ್ಥಿಗಳಾದ್ರೂ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಜಿದ್ದಾಜಿದ್ದಿ ಏನು ಡಿ ಕೆ ಶಿವಕುಮಾರ್ ಮತ್ತು ಶ್ರೀರಾಮುಲು ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದ್ರೆ ಚುನಾವಣಾ ಉಸ್ತುವಾರಿ ಹೊತ್ತಂತ ಡಿ ಕೆ ಶಿವಕುಮಾರ್ ಆರಂಭದಲ್ಲಿ ಒಂದ್ ಎರಡು ದಿನ ಬಂದ್ರು, ತದನಂತರ ಒಂದು ದಿನ ಬಂದ್ರು, ಮತ್ತು ಇದೀಗ ನಿನ್ನೆ ರಾತ್ರಿಯಿಂದ ಬಳ್ಳಾರಿ ಜಿಲ್ಲೆಯಲ್ಲೇ ಉಳ್ಕೊಂಡು ಏನು ಸಾಕಷ್ಟು ಕೊನೆ ಹಂತದ ಕಸರತ್ತನ್ನು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರೆ, ನಿನ್ನೆ ತಡರಾತ್ರಿ ಅಂದ್ರೆ ನಿನ್ನೆ ತಡರಾತ್ರಿವರೆಗೂ ಕೂಡ ಹಗರಿ ಬೊಮ್ಮನಹಳ್ಳಿಯಲ್ಲಿ ಒಂದು ರೋಡ್ ಶೋ ಮಾಡೋ ಮೂಲಕ ಜನರನ್ನು ಒಂದು ಮನವರಿಸುವಂತ ಕೆಲಸವನ್ನು ಮಾಡಿದ್ರು, ಮತ್ತು ಇದೀಗ ಬೆಳಗ್ಗೆ 9 ಗಂಟೆ ನಂತರ ಒಂದು ರೋಡ್ ಶೋ ಅಂದ್ರೆ ಬೈಕ್ ರ್ಯಾಲಿ ಜೊತೆಗೆ ಒಂದು ರೋಡ್ ಶೋ ಮಾಡೋ ಮೂಲಕ ಮತ್ತೊಮ್ಮೆ ಜನರಲ್ಲಿ ಗ್ಯಾದರ್ ಮಾಡೋದು ಮತ್ತು ಕಾರ್ಯಕರ್ತರಲ್ಲಿ ಹುರಿದುಂಬಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಬಿಜೆಪಿ ಕೂಡ ಸುಮ್ಮನೆ ಕುಳಿತಿಲ್ಲ. ಅಲ್ಲಿ ಕೂಡ ಏನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಡಿ ವಿ ಸದಾನಂದ ಗೌಡರು ಮತ್ತು ಶ್ರೀರಾಮುಲು ಅವರು ಜಂಟಿಯಾಗಿ ಹಗರಿ ಬೊಮ್ಮನಹಳ್ಳಿಯಲ್ಲಿ ಬೆಳಗ್ಗೆ ಮತ್ತು ಮಧ್ಯಾಹ್ನದ ನಂತರ ಬಳ್ಳಾರಿ ನಗರ ಪ್ರದೇಶದಲ್ಲಿ ಒಂದು ರೋಡ್ ಶೋ ಮಾಡೋ ಮೂಲಕ ಏನು ಕೊನೆ ಹಂತದ ಚುನಾವಣಾ ಪ್ರಚಾರವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಚುನಾವಣಾ ಕಣ ಹೇಳಿದ್ರೆ ನೇರಿರತಕ್ಕಂಥ ಟೈಟ್ ಫೈಟ್ ಅಂದ್ರೆ 2018 ಚುನಾವಣೆಯಲ್ಲಿ ನೇರವಾಗಿ ಕಾಂಗ್ರೆಸ್ ಗೆಲ್ತದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಅದಕ್ಕಿಂತ ಅದರ ಹಿಂದೆ ಅಂದ್ರೆ 2014 ಆಗಿರ್ಬೋದು ಅಥವಾ 2009 ಆಗಿರ್ಬೋದು, ಆಗ ನಡೆದಂತ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಒಂದು ಊಹೆ ಮಾಡಲಾಗ್ತಿತ್ತು. ಆದ್ರೆ ಈ ಬಾರಿಯ ಚುನಾವಣಾ ಕಣ ಯಾವ ರೀತಿ ಇದೆ ಅಂದ್ರೆ ಊಹೆಗೂ ನಿಲ್ಕದ ಒಂದು ಅಂದಾಜಾಗ್ತಾ ಇದೆ. ಅಂದ್ರೆ ನೇರ ಫೈಟ್ ಅಂದ್ರೆ ಅಂದ್ರೆ ಎಡ್ಜ್ ಪಾಯಿಂಟ್ ಅಲ್ಲಿ ಇಬ್ರು ಕೂಡ ನೇರವಾಗಿ ಫೈಟ್ ಆಗ್ತಾ ಇದ್ರೆ, ಹೀಗಾಗಿ ಯಾರು ಗೆದ್ದರೂ ಕೂಡ ಅಚ್ಚರಿ ಇಲ್ಲ ಅನ್ನೋಂಥ ಮಾಹಿತಿ ಕೂಡ ಇದೀಗ ಲಭ್ಯವಾಗ್ತದೆ. ಎರಡೂ ಪಕ್ಷದಿಂದ ಕೂಡ ಸಾಕಷ್ಟು ಜನರನ್ನ ಮನವೊಲಿಸುವಂತ ಕೆಲಸ ನಡೀತಾ ಇದೆ. ಆದ್ರೆ ಅಂತಿಮವಾಗಿ ಮತದಾರ ಪ್ರಭು ಯಾರಕ್ಕೆ ಯಾರ ತೆಕ್ಕೆಗೆ ಬೀಳ್ತಾನೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಶ್ವೇತಾ. ಎಸ್, ಖಂಡಿತವಾಗ್ಲು. ಥ್ಯಾಂಕ್ ಯು ನರಸಿಂಹಮೂರ್ತಿ, ನೀವೆಲ್ಲ ಡೀಟೇಲ್ಸ್ಗೆ.